ಈಗ ಪತ್ರವನ್ನು ಓದೋಣವಾ ಗುರುಜಿ ಪತ್ರವನ್ನ ಪ್ರಶಾಂತಿ ಅನ್ನೋರು ಬರೀತಾ ಇದ್ದಾರೆ ವಿರಾಜ್ಪೇಟೆಯಿಂದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ನಡೆಸಿಕೊಡುವಂತಹ ಶ್ರೀ ನರೇಂದ್ರ ಬಾಬು ಶರ್ಮಾ ಅವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಅವರು ಹೇಳ್ತಿದ್ದಾರೆ ಗುರುಜಿ ನಾನು ಈ ಪತ್ರ ಬರೆಯೋಕೆ ಕಾರಣ ನನ್ನ ಹಿರಿ ಮಗನಾದ ದಿಲೀಪ್ ಕುಮಾರ್ ಹದಿನಾರು ಹತ್ತು ತೊಂಬತ್ತೊಂಬತ್ತರಂದು ಆಯುಧ ಪೂಜೆ ದಿನ ಬೆಳಗ್ಗೆ ಎರಡು ಮೂವತ್ತು ಶನಿವಾರ ಜನಿಸಿರ್ತಾನೆ ಅವನು ಹುಟ್ಟಾಗ್ಲಿಂದ ಈವರೆಗೂ ಬರೀ ಕಷ್ಟನೇ ಪಡ್ತಿದ್ದಾನೆ ಯಾಕಂದ್ರೆ ಅವನು ಆಡಿಸಂ ಅನ್ನೋ ಒಂದು ಸಂಬಂಧಿ ಕಾಯಿಲೆಯಿಂದ ಬಳ್ತಿದ್ದಾನೆ ಗುರುಜಿ ಮಾತನಾಡೋದಿಲ್ಲ ಅವನಿಗೆ ಯಾವುದೇ ಪ್ರಪಂಚ ಜ್ಞಾನ ಇಲ್ಲ ಕಿರ್ಚೋದು ಓಡ್ ಹೋಗೋದು ಕಾರಣ ಇಲ್ಲೋದೆ ನಗೋದು ಅಳೋದು ಹೀಗೆ ತನಕ್ ತಾನೇ ಹೊಡ್ಕೊಂಡ್ ಗಾಯ ಮಾಡ್ಕೊಳ್ತಾನೆ ಈ ಒಂದು ಕಷ್ಟವನ್ನ ನೋಡ್ತಿದ್ರೆ ನಮ್ಗೆ ಇವನು ಬದುಕಿದ್ದು ಬೇಡವಾಗಿದ್ದಾನೆ ಇದಕ್ಕೆ ದಯಮಾಡಿ ನೀವೇ ಪರಿಹಾರವನ್ನ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಗುರುಜಿ ಪ್ರಶಾಂತಿ ಪ್ರಶಾಂತಿ ಹೆಸರು ಅವ್ರ ಹೆಸರು ದಿಲೀಪ್ ದಿಲೀಪ್ ಪ್ರಶಾಂತಿ ನೀವು ಆ ದಿಲೀಪನ್ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದೀರಾ ಬಹಳ ಸಂತೋಷ ಆದರೆ ಚಂದ್ರ ಅವನಿಗೆ ನೀಚನಾಗಿರ್ತಕ್ಕಂಥ ವಿಚಾರ ಅದಕ್ಕೆ ಚಂದ್ರ ಕ್ಷೇತ್ರ ಆಗಿರ್ತಕ್ಕಂಥ ಆಚಾಲಪುರಂ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿಮ್ಗೆ ತಿಳಿಸ್ಕೊಡ್ತಾ ಬಂದೆ ಆಚಾಲಪುರಂ ಅಂದ್ರೆ ಏ ಆಚಾಲ್ ಅನ್ನೋ ಥರ ಅಂದರೆ ಅಲ್ಲಿ ಹೊರಗಡೆ ಇರತಕ್ಕಂಥವ್ರನ್ನ ಒಳಭಾಗದಲ್ಲಿ ಸ್ವೀಕರಿಸೋದೆ ಪರಮೇಶ್ವರನ ಧರ್ಮ ಅಂತ ಅಲ್ಲಿ ಮನೋಚಿಂತನೆಯಲ್ಲಿ ಒಳಗಾಗಿರ್ತಕ್ಕಂಥ ಯಾರಿಗೆ ಆಗಲಿ ಚಿಂತನೆ ದೂರ ಆಗ್ತಕ್ಕಂಥದ್ದು ಈ ಆಚಾಲಪುರದಲ್ಲಿ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು ಕೊಲ್ಲಿಡಮ್ ಅನ್ನೋ ಒಂದು ಊರಿದೆ ಅಂದರೆ ಚಿದಂಬರಕ್ಕೂ ನಾವುಗಳು ಶೀರ್ಗಾಳಿಗೂ ಮಧ್ಯದಲ್ಲಿ ಕೊಲ್ಲಿಡಂ ಕೊಲ್ಲಿಡಮ್ ಅಂತ ಒಂದು ಊರು ಆ ಕೊಲ್ಲಿಡಮ್ಮ ಮಧ್ಯಭಾಗದಲ್ಲಿ ಒಳಗೆ ಹೋದರೆ ಒಂದು ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಆಚಾಲಪುರಂ ಕ್ಷೇತ್ರ ಇಲ್ಲಿ ನೀವು ಯಾವತ್ತೇ ಹೋದರೂ ಸೋಮವಾರವೇ ಹೋಗಬೇಕು ಅಂತ ಹೇಳಿದ್ದೀನಿ ಆಚಾಲಪುರದಲ್ಲಿ ನೀವು ಮಾಡ್ತಕ್ಕಂಥ ವಿಚಾರ ಏನು ಅಂದರೆ ಅಲ್ಲಿ ಪಂಚಾಕ್ಷಿ ಕೊಳ ಅಂತಿದೆ ನಿಮ್ಮ ಮಗನ ಸ್ನಾನ ಮಾಡಿಸಿ ತದನಂತರ ರಾತ್ರಿ ಅಲ್ಲೇ ಸ್ಟೇ ಅಂದರೆ ಏನೋ ಸೋಮವಾರದ ದಿವಸ ದೇವರ ದರ್ಶನವನ್ನು ಮಾಡೋಕ್ಕೆ ಮೊದಲು ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡ್ತೀವಿ ಅಲ್ಲಿ ನೀವು ಮಾಡಬೇಕಾದ್ದು ಏನು ಅಂದರೆ ತಾಯಿತನ ಅಂದರೆ ಆ ಹೂಗಳಲ್ಲಿ ನಾನು ಪುಷ್ಪಾಂಚ ಸೇವೆಯನ್ನು ಅಂದರೆ ಏನೋ ಹೂ ಮಾಲೀಕ ಎಲ್ಲವೂ ಹೂಗುಚ್ಛೆಗಳನ್ನು ಅಲಂಕಾರ ಮಾಡಿ ದೇವಿಗೆ ಅಲಂಕಾರ ಯಾರು ಮಾಡ್ತೀವಿ ಅಂತ ಬೇಡ್ಕೊತಾರೋ ಅಂದರೆ ಅವರ ಕಾರ್ಯ ಪರಿಪೂರ್ಣವಾಗೋಸ್ಕರ ಪ್ರಾರ್ಥನೆ ಮಾಡ್ಕೊತಾರೆ ಇಲ್ಲಿ ನೀವು ಮಾಡಬೇಕಾದೇನು ಅಂದರೆ ಒಂದು ಪಲ್ಲ ಅಕ್ಕಿ ಮೂಟೆಯನ್ನು ಅನ್ನ ತಂತರ್ಪಣ ಅನ್ನ ಸಂತರ್ಪಣೆಗೋಸ್ಕರ ಒಂದು ಪಲ್ಲ ಅಕ್ಕಿ ಮೂಟೆಯನ್ನು ಈಶ್ವರನಿಗೆ ಅಭಿಷೇಕ ಮಾಡ್ತಾರೆ ಅದಕ್ಕೆ ಅದನ್ನ ಏನಾಗ್ತಾರೆ ಅನ್ನಾಭಿಷೇಕ ಅಂತ ಕರೀತಾರೆ ಈ ಅನ್ನಾಭಿಷೇಕ ತಮಿಳುನಾಡಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತ್ರ ಮಾಡ್ತಾರೆ ಅನ್ನಾಭಿಷೇಕವನ್ನೇ ಮಾಡಿ ಅದನ್ನು ಅನ್ನೋಪಚಾರವನ್ನು ಪೂಜಾ ಪುರಸ್ಕಾರವಾಗಿ ನೈವೇದ್ಯವನ್ನು ಮಾಡಿ ತದನಂತರ ಎಲ್ರಿಗೂ ಹಂಚ್ತಾರೆ ಆಗ ಅನ್ನಪ್ರಾಸನವನ್ನು ಮಾಡ್ತಕ್ಕಂಥ ನಾವುಗಳು ನಿಮ್ಮ ಮಗನಿಗೆ ತಿನ್ನಿಸ್ತಕ್ಕಂಥ ಅವಕಾಶವನ್ನು ಸ್ವಲ್ಪ ಪ್ರಸಾದವನ್ನು ಕೊಡ್ತಾರೆ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಪಂಚಾಕ್ಷಿ ಕೊಳದಲ್ಲಿ ಸ್ವಲ್ಪ ಮಟ್ಟಿಗೆ ಚಂದ್ರ ಚೇಂಜ್ ಆಗ್ತಾನೆ ಎರಡನೇ ಭಾಗ ಅನ್ನಾಭಿಷೇಕವನ್ನು ಮಾಡಿದ ತಕ್ಷಣ ಎರಡನೇ ಭಾಗ ಚೇಂಜ್ ಆಗ್ತಾನೆ ಮೂರನೇ ಭಾಗ ಎರಡು ಲೀಟರ್ ಹಾಲನ್ನು ಅಲ್ಲಿ ತಿರುಜ್ಞಾನ ಸಂಬಂಧ ಇರತಕ್ಕಂಥ ದೇವರಿಗೆ ಅಭಿಷೇಕವನ್ನು ಮಾಡಿ ಬರೀ ನಿಮ್ಮ ಸಂಸಾರಕ್ಕೆ ಮಾತ್ರ ದೋಷಗಳ ಪರಿಹಾರ ಅದರಲ್ಲಿ ತಾಯಿ ಮಗನಿಗೆ ಮಾತ್ರ ಜಾಸ್ತಿ ಹಾಲನ್ನು ಕೊಡ್ತಾರೆ ಅದನ್ನು ಕುಡಿದು ಅಭಿಷೇಕ ಮಾಡಿರ್ತಕ್ಕಂಥ ಹಾಲನ್ನು ಕುಡಿದಾಗ ಎಲ್ಲ ಚಂದ್ರಾಂಶದ್ದೇ ನೋಡಿ ಅಕ್ಕಿ ಚಂದ್ರಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಲು ಚಂದ್ರನಿಗೆ ಸಂಬಂಧಪಟ್ಟಿರೋದು ನೀರು ಚಂದ್ರನ ಸಂಬಂಧಪಟ್ಟಿರೋದು ಸೊ ಇಲ್ಲೆಲ್ಲ ಆಚಾಲಪುರದಲ್ಲಿ ಎಲ್ಲ ಚಂದ್ರಗೆ ಸಂಬಂಧಪಟ್ಟಿರ್ತಕ್ಕಂಥ ಮನೋವ್ಯತೆಗಳ ದೂರ ಮಾಡ್ತಕ್ಕಂಥದ್ದು ಮಂದ ಬುದ್ಧಿಯನ್ನ ಹುಚ್ಚರನ್ನ ಎಲ್ಲರನ್ನೂ ಸರಿ ಮಾಡ್ತಕ್ಕಂಥದ್ದು ಆಚಾಲಪುರಂ ಇಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಖಂಡಿತ ಮಾಡ್ಕೊಳ್ಳಿ ಪುಲ್ಲಂಗಿ ಸೇವೆ ಅಂತ ಕೇಳ್ಕೊಬೇಕು ಅದಕ್ಕೆ ಪುಷ್ಪಮಾಲಿಕಾ ಅಂತ ಕರಿತೀವಿ ಪುಲ್ಲಂಗಿ ಸೇವೆಯಿಂದ ದೇವಿಗೆ ಅಮ್ಮ ನನ್ನ ಮಗ ಸರಿ ಹೋದ ಪಕ್ಷದಲ್ಲಿ ನಿನಗೆ ಹೂವಿನ ಅಲಂಕಾರವನ್ನು ಮಾಡ್ತೀನಿ ಅದಕ್ಕೆ ಹೂವಿನಲ್ಲೇ ಜೋಡಿಸಿ ಆ ದೇವಿಗೆ ತುಂಬಾ ಇಷ್ಟ ಆ ಅಲಂಕಾರವನ್ನು ಮಾಡಿದಾಗ ಅದಕ್ಕೆ ತಾಯಿ ಜಗನ್ಮಾತೆ ಜಗದೀಶ್ವರಿ ಜಗನ್ನಾತೆ ಅದಕ್ಕೋಸ್ಕರ ಅಂತಹ ಒಂದು ಮಾತೆಗೆ ಅಲಂಕಾರವನ್ನು ಮಾಡಿದಾಗ ನಾನು ರಾಜರಾಜೇಶ್ವರಿ ಆಗಿರ್ತಕ್ಕಂಥವಳು ಎಲ್ಲರಿಗಿಂತ ದೊಡ್ಡವಳು ಚಂದ್ರ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ನನಗೆ ಯಾರು ಪುಲ್ಲಂಗಿ ಸೇವೆಯನ್ನು ಮಾಡ್ತಾರೋ ಸದಾ ಕಾಲದಲ್ಲಿ ನಾನು ಕಾಪಾಡ್ತೀನಿ ಅಂತ ಆಶ್ರಯವನ್ನು ಕೊಡ್ತಿದ್ದಾಳೆ ಅದಕ್ಕೋಸ್ಕರ ನೀವುಗಳು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಮಗ ಸರಿ ಹೋಗ್ತಕ್ಕಂಥ ಯೋಚನೆ ಅಲ್ಲ ಸರಿ ಹೋಗೇ ಹೋಗ್ತಾನೆ ಯಾಕೆಂದರೆ ಮಂದಸ್ಮಿತವಾಗಿರ್ತಕ್ಕಂಥ ನೀರಲ್ಲಿ ಪಂಚಾಕ್ಷಿ ಕೊಳದಲ್ಲಿ ಸ್ನಾನ ಮಾಡಿದ ಕ್ಷಣವೇ ನಿಮ್ಮ ಮಗ ಎಷ್ಟು ಚೇಂಜ್ ಆಗ್ತಾನೆ ಅಂತ ನೀವೇ ನೋಡ್ಬೋದು ಕಣ್ಮುಂದೆ ಮುಂದೆ ಅದು ಸತ್ಯ ಸತ್ಯ ಸತ್ಯ